ಆದರೆ ಅವರನ್ನೇ ದಸರಾ ಇನಾಗ್ರೇಷನ್ಗೆ ಮ ಅತಿಥಿಗಳಾಗಿ ಮಾಡಿಕೊಂಡ್ರೂ ಕೂಡ ಬರ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಇಲ್ಲ ಏನು ಅನಿವಾರ್ಯ ಕಾರಣಗಳಿದೆಯೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೇ ಯಾವುದಕ್ಕೂ ಕಾಮೆಂಟ್ ಮಾಡುವಂಥದ್ದು ನನಗಿಷ್ಟ ಇಲ್ಲ ಆದರೆ ನಮ್ಮಲ್ಲಿ ಬಂದಿದ್ದರೂ ಅನ್ನೋದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ ಭಾಗವಹಿಸ್ತಾರೆ ಅನ್ನೋವಂಥ ನಂಬಿಕೆ ನನಗಿದೆ ಅಸಹಕಾರ ಕೊಡ್ತಾ ಇದ್ದಾರಾ ಸಹಕಾರ ಸಚಿವರಿಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅನ್ನೋದು ಪ್ರಶ್ನೆ ಯಾಕಂದರೆ ಈಗ ಆಲಪ್ಪ ಆಚಾರ್ಯ ಅವರು ಬರಬೇಕಾಗಿತ್ತು ಉದ್ಘಾಟನೆಗೆ ಮ ದಸರಾ ಒಂದಷ್ಟು ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಗಳು ಬರಲೇ ಇಲ್ಲ ಒಂದು ದಿನ ಯುವ ದಸರಾ ಕಾರ್ಯಕ್ರಮ ಮುಂದೂಡುತ್ತೆ ನಟ ಶಿವರಾಜ್ ಕುಮಾರ್ ಅವರು ಬರಲಿಲ್ಲ ಏನಾಗ್ತಾ ಇದೆ ಅಂತ ಇಲ್ಲಿ ಎಡುತ್ತಾ ಇದೆಯಾ ದಸರಾ ಆಯೋಜಕರು ಎಡುತ್ತಾ ಇದ್ದಾರಾ ಹೇಗೆ ಅಂತ ಇಲ್ಲ ಯಾವುದೂ ಕೂಡ ದಸರಾ ಅಂದರೆ ಎಲ್ಲೂ ಆ ಥರದಲ್ಲಿ ಆಗಬಾರ್ದು ಆ ದೃಷ್ಟಿಯಿಂದನೇ ಯಾರು ಬರಲಿ ಬರದೇ ಹೋಗಲಿ ನಾವು ಇವತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಆ ಜಾಗಗಳಲ್ಲಿ ಹೋಗುವಂಥ ಕೆಲಸ ಏನಿದೆಯೋ ಅದನ್ನು ನಿರಂತರವಾಗಿ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಕ್ಷೇತ್ರದ ಶಾಸಕನಾಗಿ ಮೈಸೂರಿನ ಪ್ರತಿನಿಧಿಯಾಗಿ ನಾವು ಆ ಕೆಲಸವನ್ನು ಮಾಡುವಂಥ ಜವಾಬ್ದಾರಿ ನಮ್ಮ ಮುಂದೆ ಇದೆ ಆ ಕೆಲಸವನ್ನು ನಾನು ಕೂಡ ಮಾಡ್ತೇನೆ ಅಲ್ಲ ನಿಮಗೆ ಏನಂತ ಅನಿಸ್ತಾ ಇದೆ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಬಿಟ್ಟು ನಿಮ್ಮ ಪ್ರೊಡಕ್ಟ್ಸನ್ನು ಮತ್ತು ಸರ್ವಿಸಸ್ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ ಮೈಸೂರಿನ ಶಾಸಕರಾಗಿ ಮೈಸೂರಿನಲ್ಲಿ ಒಂಬತ್ತು ದಿನಗಳ ನವರಾತ್ರಿ ಕಾರ್ಯಕ್ರಮ ಆಗ್ತಾ ಇದೆ ಇಲ್ಲಿ ಈ ತರ ಸರ್ಕಾರದ ಸಚಿವರ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರೋದು ಬೇರೆ ಊರಿಗೆ ಈ ರೀತಿ ಲೋಪ ಎದ್ದು ಕಾಣಿಸ್ತಾ ಇದೆ ಅಂತ ಅನ್ಸಲ್ವಾ ಅಂತ ಇಲ್ಲ ಇದಕ್ಕೆ ಸಂಬಂಧಪಟ್ಟಾಗೆ ಮಂತ್ರಿಗಳು ತುಂಬ ಬಲಾಢ್ಯವಾಗಿದ್ದಾರೆ ಶಕ್ತಿಯುತವಾಗಿದ್ದಾರೆ ಹಾಗಾಗಿ ಅವ್ರು ಮನವಿ ಮಾಡಿ ಬಾಕಿಯವ್ರು ಭಾಗವಹಿಸುವಂಥ ರೀತಿಯಲ್ಲಿ ನೋಡ್ಕೋತಾರೆ ಅನ್ನೋ ನಂಬಿಕೆ ನಂಬಿಕೆ ನನಗಿದೆ ರಾಮದಾಸ್ ಅವ್ರಿಗೆ ಈ ಈ ಬಾರಿ ಈ ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ನೀವು ನಿಮ್ಮ ಕ್ಷೇತ್ರದ ಕ್ಷೇತ್ರವನ್ನು ಬಿಟ್ಟು ಹೊರಗಡೆ ಬರ್ತಾ ಇಲ್ಲ ಅನ್ನೋದು ಕೂಡ ಆರೋಪ ಇದೆ ನಿಮ್ಮನ್ನು ಈ ಈ ಒಂದು ದಸರಾ ಕಮಿಟಿ ಪರಿಗಣನೆಗೆ ತಗೊಳ್ತಾ ಇಲ್ವಾ ಹೇಗೆ ಅಂತ ನಾನು ಆ ಥರ ಇಲ್ಲವೇ ಇಲ್ಲ ಯಾರು ತೊಗೋಬೇಕು ಯಾರು ತೊಗೋಬಾರ್ದು ಇಲ್ಲ ಇದು ಅಮ್ಮನ ಕಾರ್ಯ ನಾನು ಇಪ್ಪತ್ತೈದು ವರ್ಷಗಳ ಕಾಲದಿಂದ ನಿರಂತರವಾಗಿ ಆ ಒಂಬತ್ತು ದಿವಸಗಳ ಕಾಲ ಉಪವಾಸ ಇದ್ದು ಅಮ್ಮನ ಕಾರ್ಯವನ್ನು ಮಾಡುವಂಥದ್ದು ನಿರಂತರ ಮಾಡ್ತಿದ್ದೀನಿ ಹಾಗಾಗಿ ಅಮ್ಮನ ಕಾರ್ಯನೇ ಹೊರತು ಇದು ಬೇರೆ ಏನೂ ಅಲ್ಲ ನನಗೆ ಯಾರೂ ಕರಿಬೇಕಾಗಿಲ್ಲ ಯಾರೂ ಕರೀಲಿಲ್ಲ ಅಂತ ಇಲ್ಲ ನನಗೆ ಎಲ್ಲೆಲ್ಲಿ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಎಲ್ಲೆಲ್ಲಿಗೆ ಹೋಗೋಕ್ಕೆ ಸಾಧ್ಯ ಇದೆ ಎಲ್ಲವನ್ನೂ ಕೂಡ ಮಾಡ್ತೇನೆ ಆಗಲೇ ಹೇಳಿದಾಗೆ ಈಗ ಈ ಬಾರಿ ಕೂಡ ನಾವು ಡಾನ್ ಟು ಡೆಸ್ಕ್ ಮಾಡಬೇಕಂತ ಹೊರಟ್ವಿ ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತಮಕ್ಕೆ ಮೂರು ತಲೆಮಾರುಗಳು ಏಯ್ಟಿ ಆ ಸನ್ ಆ ವಯಸ್ಸಿನಲ್ಲಿರುವಂಥ ವಯೋಮಿ ಯಾರು ಯಾರ್ಯಾರಿದ್ದಾರೆ ಅವರು ಯಂಗ್ಸ್ಟರ್ಸ್ಗಳು ಪುಟ್ಟ ಮಕ್ಕಳುಗಳು ಆ ಮೂರು ತಲೆಮಾರುಗಳನ್ನು ತರುವಂಥದ್ದು ಮುಂದಿನ ದೃಷ್ಟಿಯಿಂದ ಅಂದರೆ ನಾವು ಇವತ್ತು ಯೋಚನೆ ಮಾಡ್ತಾ ಇರುವಂಥದ್ದು ನಾವು ಅಮೃತ್ ಕಾಲ್ಸೆ ಶತಮಾನ ತಕ್ಕನ್ನುವಂಥ ಯೋಜನೆ ಏನಿದೆಯೋ ಅದನ್ನು ಬೆಳೆಸುವಂಥ ದೃಷ್ಟಿಯಿಂದ ಮಾಡ್ತಾಯಿದ್ದೀವಿ ಇಲ್ಲಿ ಕಲಾ ಕಾರ್ಯಕ್ರಮಗಳು ಏನೇನು ಆಗಬೇಕಾಗಿದೆ ಅಂತ ಇತ್ತು ನಾನು ಸುಮಾರು ಎರಡು ದಿನಗಳ ಕಾಲ ಅರಮನೆಯಲ್ಲಿ ನಡೀಬೇಕಾದಂಥ ಕಾರ್ಯಕ್ರಮಗಳ ಬಗ್ಗೆ ಕೂತ್ಕೊಂಡು ಚಿಂತನೆ ಮಾಡಿದ್ದೀನಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆ ಮಾಡಿದ್ದೀನಿ ಇವತ್ತು ಮಧುಸೂದನ್ ಇಂಥ ಕಾರ್ಯಕ್ರಮವನ್ನು ಮಾಡಿದ್ರು ನಾನು ಬಂದಿದ್ದೇ ಆ ಅಧಿಕಾರಿಗಳು ವಿಶೇಷವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂಥ ಅಧಿಕಾರಿಗಳು ವಿಶೇಷವಾಗಿ ಅವರಿಗೆ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಬಂದಿದ್ದೀನಿ ಹಾಗಾಗಿ ನನ್ನ ಪ್ರಶ್ನೆನೇ ಇಲ್ಲ ದಸರಾದ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನನಗೆ ಸಮಯ ಇದ್ದರೆ ಆ ಸಮಯದಲ್ಲಿ ಬರುವಂಥ ಕೆಲಸ ನನ್ನ ಜವಾಬ್ದಾರಿ ಇದೆ ಅದನ್ನ ಮಾಡ್ತೀನಿ ಸರಿ ಈಗ ಕವಿಗೋಷ್ಠಿ ಬಗ್ಗೆ ಮಾತನಾಡಿದ್ರಿ ಈ ಕವಿಗೋಷ್ಠಿಯ ಆಹ್ವಾನ ಪತ್ರಿಕೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ತೀರ್ಕೊಂಡಂಥ ರವಿಕುಮಾರ್ ಅವರನ್ನು ಆಕಾಶವಾಣಿ ನಿಲಯ ನಿರ್ದೇಶಕರನ್ನು ಈ ಬಾರಿ ಗೆಸ್ಟಾಗಿ ಕರೀತಾರೆ ಇದು ಅಪಾಸೆ ಈಡಾಗಲ್ವ ಸರ್ ಇದು ಸಹಜವಾಗಿ ಎಲ್ಲೋ ನನಗೆ ಗೊತ್ತಾಗಿಲ್ಲ ಅದು ವಿಚಾರ ಹಾಗಾಗಿ ಆಯಾ ಸಮಿತಿಗಳು ಅದ್ರ ಬಗ್ಗೆ ಜವಾಬ್ದಾರಿ ವಹಿಸಬೇಕಾಗಿತ್ತು ಆ ಥರ ತಪ್ಪಾಗಿದ್ರೆ ಸಹಜವಾಗಿ ನಾವು ತಪ್ಪಾಗಿದೆ ಅಂತ ಒಪ್ಕೊಳ್ಳೇಬೇಕಾಗುತ್ತೆ ಇದಿಷ್ಟು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಎ ರಾಮದಾಸ್ ಅವರ ಮಾತು ಮೈಸೂರಿನ ದಸರಾ ಅದ್ದೂರಿಯಾಗಿ ನಡಿಬೇಕಾಗಿತ್ತು ಆದರೆ ಆ ಕೆಲವು ಸಚಿವರು ಮತ್ತು ಶಾಸಕರ ಅಸಹಕಾರ ಇದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಸಹಕಾರ ಸಚಿವರು ಅವರನ್ನು ಪರಿಗಣನೆಗೆ ತೆಗೆದುಕೊಂಡು ಅವರನ್ನು ಕರೆತರುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದು ಕೂಡ ರಾಮದಾಸ್ ಅವರ ಮಾತು ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ ಪವರ್ ಟಿವಿ ಮೈಸೂರು ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ ಬಿಟ್ಟು ನಿಮ್ಮ ಪ್ರೊಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ